ವೀಕ್ಷಕರೇ, ಸಿಂಪಲ್ ಆಗಿ ಇಂಗ್ಲಿಷ್ ಕಾರ್ಯಕ್ರಮದ 55ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಫೈವ್ ಫಾರ್ಮ್ಸ್ ನೆನ್ನೆ ತೋರಿಸ್ಕೊಟ್ವಲ್ಲ, ಫೈವ್ ಫಾರ್ಮ್ಸ್ ಜೊತೆಗೆ ಈ ಪದಗಳನ್ನ ಯಾವ ಥರ ಹಾಕೋದು ಅದನ್ನು ಕಲಿತಾ ಇದ್ದೀವಿ. ಟೂ ಟೂ ಅಂದರೆ ಗೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ, ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಫ್ರಮ್ ಇಂದ, ನೆಕ್ಸ್ಟ್ ಬೈ ಪಕ್ಕ, ವಿತ್ ಜೊತೆ, ಥ್ರೂ ಇಂದ, ಥ್ರೂ ಇಂದ, ಹಾಗೂ ಫಾರ್ ಪದಗಳ ಉಪಯೋಗನ ಚೆಕ್ ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಮೊದಲ ಸ್ಟೆಪ್, ಮೊದಲ ಸ್ಟೆಪ್ಪಲ್ಲಿ ಇವತ್ತು ತೋರಿಸ್ತಾ ಇರೋ ವಿಷಯ ಈ ಪ್ಲಕಾರ್ಡಲ್ಲಿದೆ, ನೋಡ್ಕೊಳ್ಳಿ. ಇಫ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಲರ್ನ್, ನೋ ಒನ್ ಕ್ಯಾನ್ ಹೆಲ್ಪ್ ಯು. ಇಫ್ ಯು ಆರ್ ಡಿಟರ್ಮೈನ್ ಟು ಲರ್ನ್, ನೋ ಒನ್ ಕ್ಯಾನ್ ಸ್ಟಾಪ್ ಯು. ಮೊದಲನೇದು, ನಿಮಗೆ ಕಲಿಯೋಕ್ಕೆ ಇಷ್ಟ ಇಲ್ಲದೇ ಇದ್ದರೆ ಯಾರೂ ನಿಮಗೆ ಸಹಾಯ ಮಾಡೋಕ್ಕಾಗಲ್ಲ. ಇದನ್ನು ನಾವು ಕನ್ನಡದಲ್ಲಿ ಕೂಡ ಹೇಳ್ತೀವಿ, ಜ್ಞಾಪಕ ಇದೆಯಾ? ಕುದುರೆನ ನೀವು ನೀರು ತನಕ ತೊಗೊಂಡು ಹೋಗ್ಬೋದು, ಆದರೆ ಅದರ ಮನಸ್ಸಿದ್ದರೆ ಮಾತ್ರ ಅದು ಕುಡಿಯತ್ತೆ. ನಾವು ಫೋರ್ಸ್ ಮಾಡಿ ಅದಕ್ಕೆ ಕುಡಿಸೋಕ್ಕಾಗಲ್ಲ. ಇಫ್ ಯು ಆರ್ ನಾಟ್ ಡಿಟರ್ಮೈನ್ ಟು ಲರ್ನ್, ನಿಮಗೆ ಕಲಿಯೋ ಆಸಕ್ತಿ ಇಲ್ಲದೇ ಇದ್ದರೆ ಒಳ್ಳೆ ಟೀಚರು ಏನೂ ಮಾಡೋಕ್ಕಾಗಲ್ಲ. ಆದರೆ ನೀವು ಕಲಿತೇ ಕಲಿತೀನಿ ಅಂತ ಡಿಸೈಡ್ ಮಾಡಿಬಿಟ್ರೆ ಯಾರೂ ನಿಮ್ಮನ್ನು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಅರ್ಥ ಆಯ್ತಾ ವೀಕ್ಷಕರೇ? ಸೊ ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು, ದಯವಿಟ್ಟು ಒಂದು ಹೆಜ್ಜೆ ನಿಮ್ಮ ಕಂಫರ್ಟಲ್ಲಿ ನೀವು ಆರಾಮಾಗಿ ಕಲಿಯೋ ಪ್ರಯತ್ನ ಮಾಡಿ ಸಾಕು. ಆವಾಗ ಖಂಡಿತ ಪ್ರತಿದಿನ ನೀವು ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆ ಇಟ್ಟು ನಿಮ್ಮ ಇಂಗ್ಲೀಷ್ನ ಪಕ್ಕಾ ಮಾಡೋದು ಗ್ಯಾರಂಟಿ. ಆದರೆ ನೀವು ಕಲಿಯೋ ಆಸಕ್ತಿ ಇಲ್ಲದೇ ಇದ್ದಾಗ ಯಾವ ಟೀಚರ್ ಏನೂ ಮಾಡೋಕ್ಕಾಗಲ್ಲ. ನಾನು ಮುಂಚೆನೂ ನಿಮಗೆ ಹೇಳಿದ್ದೀನಿ, ನಾವು ಆ್ಯಸ್ ಟೀಚರ್ಸ್ ಮಾಡೋ ಕೆಲಸ ಏನು, ಟ್ರೈನನ್ನು ಟ್ರ್ಯಾಕ್ ಮೇಲೆ ತರ್ಬೋದು ಅಷ್ಟೇ, ಆದರೆ ಟ್ರೈನನ್ನು ನಾವು ಡೆಸ್ಟಿನೇಷನ್ ತನಕ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಬಾಗಿಲು ತೆಗೀಬೋದು ಆ್ಯಸ್ ಟೀಚರ್ಸ್, ನಾವು ವಿ ಕೆನ್ ಓಪನ್ ದ ಡೋರ್, ಬಟ್ ನಡೆಯೋ ಕೆಲಸ ಹೋಗೋ ಕೆಲಸ ನಿಮ್ಮದು. ಯು ಹ್ಯಾವ್ ಟು ಎಂಟರ್, ಕರೆಕ್ಟ್? ನಾವು ನಿಮ್ಮ ಮೈಂಡನ್ನು ಓಪನ್ ಮಾಡ್ಬೋದು, ಆದರೆ ನಿಮ್ಮ ಮೈಂಡ್ ಓಪನ್ ಮಾಡಾದಮೇಲೆ ಅದರಲ್ಲಿ ಒಳ್ಳೆಯದನ್ನು ಇಟ್ಕೊಳ್ಳೋದು, ಕೆಟ್ಟದನ್ನು ಬಿಡೋದು ನಿಮಗೆ ಸೇರಿದೆ. ಇಲ್ಲಿ ಕಲಿಯೋ ವಿಷಯ ಬಂದಾಗ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಇಷ್ಟೇ, ಪ್ರತಿದಿನ ನೀವು ಒಳ್ಳೆ ಮನಸ್ಸಿನಿಂದ ಕೂತ್ಕೊಂಡು ಪಾಠನ ಕೇಳ್ತಾ ಇದ್ದೀರಾ, ಒಂದು ಸ್ವಲ್ಪ ಅಭ್ಯಾಸ ಮಾಡಿ. ಈ ಕ್ಲಾಸ್ ನಂತರ, ಈ ಕಾರ್ಯಕ್ರಮದ ನಂತರ ನಾನು ಏನು ತೋರಿಸ್ಕೊಡ್ತೀನೋ, ಇವತ್ತು ಕೊಟ್ಟಿದ್ದ ಮಸಾಲೆ ದೋಸೆನ ಇವತ್ತೇ ಜೀರ್ಣ ಮಾಡಿಕೊಳ್ಳಿ, ಸ್ವಲ್ಪ ಅಭ್ಯಾಸ ಮಾಡಿ, ಖಂಡಿತ ನಿಮಗೆ ಸಾಕಷ್ಟು ಹೆಲ್ಪ್ ಆಗತ್ತೆ. ಸೊ ವೀಕ್ಷಕರೇ, ಇವತ್ತಿನ ಪಾಠಕ್ಕೆ ನೀವು ರೆಡಿ ಇದ್ದೀರಾ ಅಂತ ಭಾವಿಸ್ತೀನಿ. ನೋಡಿ ವೀಕ್ಷಕರೇ, ನಿನ್ನೆ ನಾನು ನಿಮಗೆ ಫೈವ್ ಫಾರ್ಮ್ಸ್ ಬೇಗ ರಿವೈಸ್ ಮಾಡಿ ತೋರಿಸ್ದೆ. ಯಾಕೆ ಹೇಳಿ? ಯಾಕಂದರೆ ಮುಂಚೆ ಒಂದ್ಸತಿ ತೋರಿಸ್ಕೊಟ್ಟಿದ್ದೀನಿ. ಸೊ ವೀಕ್ಷಕರೇ, ಫೈವ್ ಫಾರ್ಮ್ಸಲ್ಲಿ ಐ ಆಮ್, ಇಸ್, ಆಮ್, ಆರ್, ವಾಸ್, ವ ಬಂದಾಗ ನೀವು ಪಕ್ಕದಲ್ಲಿ ಬರುವ ಕ್ರಿಯಾಪದ ಜೊತೆಗೆ ಹಿಂಗೆ ಹಾಕ್ತೀರಾ. ಸೊ ಐ ಆಮ್ ಗೋಯಿಂಗ್ ಹೋಮ್, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಐ ವಾಸ್, ಆಮ್ ಅಂದರೆ ಅರ್ಥ ಏನು ಬರುತ್ತೆ, ನಾನು ಅಲ್ಲ, ಆಮ್ ಅರ್ಥ ನಾನು ಅಲ್ಲ, ಆಮ್ ಅರ್ಥ ಈಗ ಇದ್ದೀನಿ. ಐ ಆಮ್ ಗೋಯಿಂಗ್ ಹೋಮ್, ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್ ಹೋಮ್, ನಾನು ಮುಂಚೆ ಮುಂಚೆ ಮನೆಗೆ ಹೋಗ್ತಾ ಇದ್ದೆ. ಐ ವಾಸ್, ಇದು ಕಾಲ ತೋರಿಸೋ ಕ್ರಿಯಾಪದ, ಇದು ಕಾಲ ತೋರಿಸೋ ಕೈ, ಇದು ಕೆಲಸ ತೋರಿಸೋ ಕೈ. ನನ್ನ ಜೊತೆ ಈ ಥರ ಮಾಡಿ ತಪ್ಪೇನಿಲ್ಲ, ಇನ್ನೂ ಬೇಗ ತಪ್ಪಿಲ್ಲದಲ್ಲೇ ಇಂಗ್ಲೀಷ್ ಮಾತಾಡ್ತೀರಾ. ಐ ಆಮ್ ಗೋಯಿಂಗ್ ಹೋಮ್, ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಅದೇ ರೂಪದಲ್ಲಿ ಐ ವಾಸ್ ಗೋಯಿಂಗ್ ಹೋಮ್, ನಾನು ಮುಂಚೆ ಮನೆಗೆ ಹೋಗ್ತಾ ಇದ್ದೆ. ಐ ವಿಲ್ ಗೋ ಹೋಮ್, ಇಲ್ಲಿ ನೋಡಿ, ಇಲ್ಲಿ ವಿಲ್ ಬಂದಾಗ ಜೊತೆಗೆ ಬರುವ ಕಾಲ ತೋರಿಸೋ ಕ್ರಿಯಾಪದ ವಿಲ್, ಜೊತೆಗೆ ಬರೋ ಕೆಲಸ ತೋರಿಸೋ ಕ್ರಿಯಾಪದ ಹಿಂಗ್ ರೂಪದಲ್ಲಿ ಇರಲ್ಲ. ಐ ವಿಲ್ ಗೋ ಹೋಮ್, ನಾನು ಆಮೇಲೆ ಮನೆಗೆ ಹೋಗ್ತೀನಿ. ವಿಲ್ ಅಂದರೆ ದಯವಿಟ್ಟು ಆಮೇಲೆ ಅಂತ ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ. ನಾನು ಈಗ
ನಾನು ಮುಂಚೆ ನಾನು ಆಮೇಲೆ ಅಂತ ಹೇಳಿ ಯಾಕಂದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತಿರೋದೇ ಇಲ್ಲಿ ಆಮ್ ಅಂದ್ರೆ ಈಗ ಅನ್ನೋದನ್ನ ಪಕ್ಕಾ ಅರ್ಥ ಮಾಡ್ಕೋಬೇಕು ನೀವು ನೆಕ್ಸ್ಟ್ ಐ ವಿಲ್ ಬಿ ಗೋಯಿಂಗ್ ಹೋಮ್ ನಾನು ಆಮೇಲೆ ಮನೆಗೆ ಹೋಗ್ತಾ ಇರ್ತೀನಿ ಬೆಳಗ್ಗೆ 3 ಗಂಟೆಗೆ ಸಹಜವಾಗಿ ಎಲ್ಲರೂ ಏನು ಮಾಡ್ತಿರ್ತಾರೆ ಸರ್ ವಿ ವಿಲ್ ಬಿ ಸ್ಲೀಪಿಂಗ್ ಸರ್ ನಾವು ಸಹಜವಾಗಿ 3 ಗಂಟೆಗೆ ನಿದ್ದೆ ಮಾಡ್ತಾ ಇರ್ತೀವಿ ನಿದ್ದೆ ಮಾಡುವ ಕೆಲಸನ ಮುಂಚೆನೆ ಶುರು ಮಾಡಿರ್ತೀವಿ ಆದರೆ ಅದು ಇನ್ನು ಮುಗಿದಿರಲ್ಲ ನೆಕ್ಸ್ಟ್ ಐ ವೆಂಟ್ ಹೋಮ್ ಇಲ್ಲಿ ನೀವು ಐ ವಾಸ್ ವೆಂಟ್ ಅಂತೆಲ್ಲ ಹೇಳಬಾರದು ಐ ವೆಂಟ್ ಹೋಮ್ ಡೈರೆಕ್ಟ್ ಆಗಿ ಹೇಳಿ ನಾನು ಮುಂಚೆ ಮನೆಗೆ ಹೋಗಾಗಿದೆ ಈಗ ಇಷ್ಟು ವಾಕ್ಯಗಳ ಜೊತೆಗೆ ಟು ಹಾಕೋದು ಹೇಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ಪೆನ್ನು ಪುಸ್ತಕ ರೆಡಿ ಇಟ್ಕೊಳ್ಳಿ ಈಗ ಟು ಐ ಆಮ್ ಗೋಯಿಂಗ್ ಅಥವಾ ಐ ವಾಸ್ ಗೋಯಿಂಗ್ ಅಥವಾ ಐ ವಿಲ್ ಗೋ ಅಥವಾ ಐ ವಿಲ್ ಬಿ ಗೋಯಿಂಗ್ ಅಥವಾ ಐ ವೆಂಟ್ ಆದಮೇಲೆ ಇದು ಹಾಕಬೇಕು ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ನೋಡ್ಕೊಳ್ತಾ ಇದ್ದೀರಾ ಗೇ ಅಂತ ಬರುತ್ತೆ ಮಾರ್ಕೆಟ್ ಗೇ ನೋಡಿ ಐ ಆಮ್ ಗೋಯಿಂಗ್ ಬಾಂಬೆ ಅಂದರೆ ತಪ್ಪಾಗತ್ತೆ ಇಂಗ್ಲೀಷ್ನಲ್ಲಿ ಯೋಚನೆ ಮಾಡಿ ಇಂಗ್ಲೀಷ್ನಲ್ಲಿ ಮಾತಾಡಿ ಆದರೆ ಮದರ್ ಟಂಗಲ್ಲಿ ಚೆಕ್ ಮಾಡಿ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಬರ್ಕೊಳ್ಳಿ ಐ ಆಮ್ ಗೋಯಿಂಗ್ ಟು ಆಫೀಸ್ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಇಲ್ಲಿ ಐ ಆಮ್ ಗೋಯಿಂಗ್ ಟು ದ ಆಫೀಸ್ ಅಂತಲೂ ಹೇಳ್ಬೋದು ಯೂಶುವಲಿ ನಾವು ದ ಆಫೀಸ್ ಅಂತ ಹೇಳಿದಾಗ ಪಕ್ಕದಲ್ಲಿ ಇನ್ನಷ್ಟು ಏನಾದರೂ ಪದಗಳನ್ನ ಹಾಕ್ತೀವಿ ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಪ್ಲೇಸ್ ಇಲ್ಲಿ ನೋಡಿದ್ರ ಒಂದು ಐ ಆಮ್ ಗೋಯಿಂಗ್ ಟು ಆಫೀಸ್ ಐ ಆಮ್ ಗೋಯಿಂಗ್ ಟು ದ ಬಸ್ ಸ್ಟ್ಯಾಂಡ್ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಐ ಆಮ್ ಗೋಯಿಂಗ್ ಟು ದ ಮೊಬೈಲ್ ಶೋರೂಮ್ ಅಂತ ಹೇಳ್ತೀವಿ ಕರೆಕ್ಟ್ ನಾವು ರೀಚಾರ್ಜ್ ಮಾಡೋಕ್ಕೆ ಮೊಬೈಲ್ ಶೋರೂಮ್ಗೆ ಹೋಗ್ತಾ ಇರ್ತೀವಿ ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೋಮ್ ನಾನು ನನ್ನ ಗೆಳೆಯನ ಮನೆಗೆ ಹೋಗ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಮೈ ಅಂಕಲ್ಸ್ ಹೋಮ್ ನಾನು ನನ್ನ ಅಂಕಲ್ ಮನೆಗೆ ಹೋಗ್ತಾ ಇದ್ದೀನಿ ಈ ಥರ ನೀವು ಇನ್ನೆಷ್ಟು ವಾಕ್ಯಗಳನ್ನ ಮಾಡ್ತೀರಾ ನೋಡ್ಕೊಳ್ಳಿ ನಾವು ಚೆಕ್ ಮಾಡ್ತೀವಿ ಆ ವಾಕ್ಯಗಳನ್ನ ಆದರೆ ಒಂದು ಪುಟ್ಟ ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ ನಾನು ನಿಮಗೆ 5 ಫಾರ್ಮ್ಸ್ ಜೊತೆಗೆ 2ನ ಉಪಯೋಗಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೆ ನೋಡ್ಕೊಳ್ಳಿ ಇದನ್ನು 3-4 ರೀತಿ ಉಪಯೋಗಿಸ್ತೀವಿ ಮೊದಲನೇದಾಗಿ 2 ಇಲ್ದಲ್ಲೇ ಐ ಆಮ್ ಗೋಯಿಂಗ್ ಹೋಮ್ ಅಂತೀವಿ ಇದು ಮೊದಲನೇದಾಗಿ ಐ ಆಮ್ ಗೋಯಿಂಗ್ ಹೋಮ್ ನೆಕ್ಸ್ಟ್ 2 ರವೀಸ್ ಹೋಮ್ ಡೈರೆಕ್ಟ್ ಆಗಿ ರವೀಸ್ ಹೋಮ್ ಅಂತೀವಿ ಇಲ್ಲಾಂದರೆ ಐ ಆಮ್ ಗೋಯಿಂಗ್ ಟು ಮೈಸೂರ್ ಈ ಥರ ಊರು ಐ ಆಮ್ ಗೋಯಿಂಗ್ ಟು ಜಯನಗರ್ ಈ ಥರ ಗೊತ್ತಾಗ್ತಾ ಇದೆಯಾ ಇಲ್ಲಿ ಐ ಆಮ್ ಗೋಯಿಂಗ್ ಇಲ್ಲಿ ನೋಡ್ಕೊಳ್ತಾ ಇದ್ದೀರಾ ಅಲ್ಲ ಐ ಆಮ್ ಗೋಯಿಂಗ್ ಅಥವಾ ಐ ವಾಸ್ ಗೋಯಿಂಗ್ ನಾನು ಈಗ ಹೋಗ್ತಾ ಇದ್ದೀನಿ ನಾನು ಮುಂಚೆ ಹೋಗ್ತಿದ್ದೆ ಐ ವಿಲ್ ಗೋ ನಾನು ಆಮೇಲೆ ಹೋಗ್ತೀನಿ ಐ ವಿಲ್ ಬಿ ಗೋಯಿಂಗ್ ನಾನು ಆಮೇಲೆ ಹೋಗ್ತಾ ಇರ್ತೀನಿ ಐ ವೆಂಟ್ ನಾನು ಹೋಗಾಗಿದೆ ಟು ಎಲ್ಲಿ ಹೋಮ್ ಅಂತ ಹೇಳಬೇಕಾದ್ರೆ ಟು ಉಪಯೋಗಿಸಲ್ಲ ಸೊ ಐ ಆಮ್ ಗೋಯಿಂಗ್ ಹೋಮ್ ಅಂತೀವಿ ಐ ವಾಸ್ ಗೋಯಿಂಗ್ ಹೋಮ್ ಐ ಆಮ್ ಗೋಯಿಂಗ್ ಹೋಮ್ ಅಂದರೆ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ಐ ವಾಸ್ ಗೋಯಿಂಗ್ ಹೋಮ್ ಅಂದರೆ ನಾನು ಮುಂಚೆ ಮನೆಗೆ ಹೋಗ್ತಾ ಇದ್ದೆ ಐ ವಿಲ್ ಗೋ ಹೋಮ್ ಅಂದರೆ ನಾನು ಆಮೇಲೆ ಮನೆಗೆ ಹೋಗ್ತೀನಿ ಐ ವಿಲ್ ಬಿ ಗೋಯಿಂಗ್ ಹೋಮ್ ಅಂದರೆ ನಾನು ಆಮೇಲೆ ಮನೆಗೆ ಹೋಗ್ತಾ ಇರ್ತೀನಿ ಐ ವೆಂಟ್ ಹೋಮ್ ನಾನು ಮನೆಗೆ ಹೋಗಾಗಿದೆ ನಿಮಗೆ ಜ್ಞಾಪಕ ಇರುತ್ತೆ ನಿನ್ನೆ ಪ್ರಶ್ನೆ ಇದೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಹೇಗೆ ಹೇಳ್ತೀರಾ ಐ ಆಮ್ ಗೋಯಿಂಗ್ ಹೋಮ್ ಸಾಕಷ್ಟು ಜನ ಕರೆಕ್ಟಾಗಿ ಉತ್ತರ ಕಳಿಸಿದ್ದೀರಾ ಐ ಆಮ್ ಗೋಯಿಂಗ್ ಹೋಮ್ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟೇ ಸಿಂಪಲ್ ಟೂ ಬೇಡ ಇದನ್ನು ಚೆಕ್ ಮಾಡೋಕ್ಕೆ ನಾನು ನಿಮಗೆ ಈ ಪ್ರಶ್ನೆ ಕೇಳಿದ್ದೆ ಖಂಡಿತ ನೀವೆಲ್ಲ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ ಎರಡನೇದು ಐ ಆಮ್ ಗೋಯಿಂಗ್ ಟು ರವೀಸ್ ಹೋಮ್ ಇಲ್ಲಿ ಟು ದ ರವೀಸ್ ಹೋಮ್ ಟು ದ ಮೈ ರವೀಸ್ ಹೋಮ್ ಟು ಮೈ ಫ್ರೆಂಡ್ಸ್ ರವೀಸ್ ಹೋಮ್ ಆ ಥರ ಬರಲ್ಲ ಡೈರೆಕ್ಟಾಗಿ ಐ ಆಮ್ ಗೋಯಿಂಗ್ ಟು ರವೀಸ್ ಹೋಮ್ ಐ ಆಮ್ ಗೋಯಿಂಗ್ ಟು ಜಯನಗರ್ ದ ಜಯನಗರ್ ದ ಮೈಸೂರು ಬರಲ್ಲ ಯಾಕೆ ಅಂದರೆ ಕನ್ನಡದಲ್ಲಿ ಯೋಚನೆ ಮಾಡಿ ನಿಮ್ಮ ಮಾತೃಭಾಷೆಯಲ್ಲಿ ಯೋಚನೆ ಮಾಡಿ ನಾನು ಈ ಜಯನಗರ್ಗೆ ಹೋಗ್ತಾ ಇದ್ದೀನಿ ನಾನು ಆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ಹೇಳಲ್ಲ ನೀವು ನಾನು ಜಯನಗರ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀರಾ ಐ ಆಮ್ ಗೋಯಿಂಗ್ ಟು ಜಯನಗರ್ ಐ ಆಮ್ ಗೋಯಿಂಗ್ ಟು ಮೈಸೂರು ಆ ಥರ ಹೇಳ್ತೀರಾ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಮೈ ಸಿಸ್ಟರ್ಸ್ ಹೋಮ್ ಇಲ್ಲಿ ನೋಡಿ ಇಲ್ಲಿ ಐ ಆಮ್ ಗೋಯಿಂಗ್ ಟು ಮೈ ಸಿಸ್ಟರ್ಸ್ ಹೋಮ್ ಐ ಆಮ್ ಗೋಯಿಂಗ್ ಟು ಮೈ ಸಿಸ್ಟರ್ಸ್ ಆಫೀಸ್ ಅಂತ ಬರುತ್ತೆ ಇಲ್ಲಿ ಮೈ ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೋಮ್
ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಸಿಸ್ಟರ್ಸ್ ಅಪೋಸ್ಟ್ರೋಫಿ ಎಸ್ ಫ್ರೆಂಡ್ಸ್ ಅಪೋಸ್ಟ್ರೋಫಿ ಎಸ್ ನನ್ನ ಅಕ್ಕನ ಮನೆಗೆ ನನ್ನ ತಂಗಿಯ ಮನೆಗೆ ನನ್ನ ಮಿತ್ರನ ಮನೆಗೆ ನನ್ನ ಗೆಳೆಯನ ಮನೆಗೆ ಗೊತ್ತಾಗ್ತಾ ಇದೆಯಾ ಮೈ ಅಂತ ಬರುತ್ತೆ ಐ ಆಮ್ ಗೋಯಿಂಗ್ ಟು ಮೈ ಅಂಕಲ್ಸ್ ಪ್ಲೇಸ್ ಮೈ ಅಂಕಲ್ಸ್ ಪ್ಲೇಸ್ ಅಂತ ಬರುತ್ತೆ ಅಲ್ವಾ ಇಲ್ಲಿ ಟೂನ ನಾವು ಎರಡು ಮೂರು ತರ ಉಪಯೋಗಿಸ್ತೀವಿ ಒಂದು ಡೈರೆಕ್ಟ್ ಆಗಿ ಹೇಳ್ತೀವಿ ಎರಡನೇದು ಮೈ ಜೊತೆಗೆ ಉಪಯೋಗಿಸ್ತೀವಿ ಮೂರನೇದು ಟು ದ ಆಫೀಸ್ ಕರೆಕ್ಟ್ ಟು ದ ಆಫೀಸ್ ಟು ದ ಮಾರ್ಕೆಟ್ ಹೇಳ್ತೀವಲ್ಲ ಇವಾಗ ತಾನೇ ನಾನು ನಿಮ್ಗೆ ಒಂದು ಎರಡು ಮೂರು ಉದಾಹರಣೆ ತೋರಿಸಿದೆ ಟು ದ ಮಾರ್ಕೆಟ್ ಟು ದಿ ಆಫೀಸ್ ಟು ದ ಮಾರ್ಕೆಟ್ ಟು ದ ಬಸ್ ಸ್ಟ್ಯಾಂಡ್ ಕರೆಕ್ಟ್ ಟು ದ ಬಸ್ ಸ್ಟ್ಯಾಂಡ್ ಈ ಥರ ಹೇಳ್ತೀವಿ ಕರೆಕ್ಟ್ ನೋಡ್ಕೊಳ್ಳಿ ಇಲ್ಲಿ ಫೈವ್ ಫಾರ್ಮ್ಸ್ ಜೊತೆಗೆ ನಾವು ದೊಡ್ಡ ವಾಕ್ಯಗಳನ್ನ ರಚಿಸಬೇಕು ಅಂದರೆ ನಾವು ಈ ನಿಯಮಗಳನ್ನ ಟೂಗೆ ಫಾಲೋ ಮಾಡಬೇಕು ಮೊದಲನೇದಾಗಿ ಫೈವ್ ಫಾರ್ಮ್ಸ್ ಜೊತೆಗೆ ಟೂ ಎಲ್ಲಿ ಬರಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬರಲ್ಲ ಮನೆ ಅಂತ ತೋರಿಸ್ಕೊಟ್ಟಾಗ ನಾವು ವಿ ಆರ್ ಗೋಯಿಂಗ್ ಹೋಮ್ ಅಂತ ಡೈರೆಕ್ಟಾಗಿ ಹೇಳಬೇಕು ಟು ಹೋಮ್ ಅಂತ ಹೇಳಬಾರ್ದು ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ರವೀಸ್ ಹೋಮ್ ನಾವು ರವಿಯ ಮನೆಗೆ ಹೋಗ್ತಾ ಇದ್ದೀವಿ ವಿ ಆರ್ ಗೋಯಿಂಗ್ ಟು ಮೈಸೂರ್ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ನಾವು ಆ ಮೈಸೂರಿಗೆ ಈ ಮೈಸೂರಿಗೆ ಒಂದು ಮೈಸೂರಿಗೆ ಅಂತ ಹೇಳಲ್ಲ ದ ಮೈಸೂರ್ ಅ ಮೈಸೂರ್ ಬರಲ್ಲ ಗೊತ್ತಾಗ್ತಾ ಇದೆಯಾ ವಿ ಆರ್ ಗೋಯಿಂಗ್ ಟು ಜಯನಗರ್ ಡೈರೆಕ್ಟ್ ಆಗಿ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಮೈ ಸಿಸ್ಟರ್ಸ್ ಹೋಮ್ ನನ್ನ ಓಕೆ ಮೈ ಬ್ರದರ್ಸ್ ಹೋಮ್ ಮೈ ಸಿಸ್ಟರ್ಸ್ ಹೋಮ್ ಮೈ ಫ್ರೆಂಡ್ಸ್ ಹೋಮ್ ಮೈ ರಿಲೇಟಿವ್ಸ್ ಹೋಮ್ ಮೈ ರಿಲೇಟಿವ್ಸ್ ಅಂತ ಕೂಡ ಹೇಳ್ಬೋದು ಮೈ ರಿಲೇಟಿವ್ಸ್ ಹೋಮ್ ಇರ್ಬೋದು ಇಲ್ಲಾಂದರೆ ಫಂಕ್ಷನ್ ಇರ್ಬೋದು ಇಲ್ಲಾಂದರೆ ಆಫೀಸ್ ಇರ್ಬೋದು ಆ ಥರ ನೀವು ಬೇರೆ ಬೇರೆ ಪದಗಳನ್ನ ಉಪಯೋಗಿಸ್ಕೊಂಡು ನೀವು ಈ ಫೈವ್ ಫಾರ್ಮ್ಸ್ ಬೇಸಿಕ್ ಐ ಆಮ್ ಗೋಯಿಂಗ್ ಐ ವಾಸ್ ಗೋಯಿಂಗ್ ಐ ವಿಲ್ ಗೋ ಐ ವಿಲ್ ಬಿ ಗೋಯಿಂಗ್ನ ಇನ್ನೂ ಉದ್ದವಾಗಿ ನೀವು ವಾಕ್ಯಗಳನ್ನ ರಚಿಸ್ಬೋದು ಇಲ್ಲಿ ನಿಮಗೆ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ದೊಡ್ಡ ದೊಡ್ಡ ವಾಕ್ಯಗಳನ್ನ ಆರಾಮಾಗಿ ಯೋಚನೆ ಇಲ್ಲದಲ್ಲೇ ನೀವು ಜೋಡಿಸ್ತಾ ಇರ್ತೀರ ಆದರೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ ಇದೇ ನಿಮಗೆ ಆಗ್ತಾ ಇರೋ ತೊಂದರೆ ನೀವು ದೊಡ್ಡ ವಾಕ್ಯಗಳ ರಚನೆಯ ಬಗ್ಗೆ ಸಾಕಷ್ಟು ನಿಗಾ ಇಡ್ತಾ ಇಲ್ಲ ನೀವು ಚಿಕ್ಕ ಚಿಕ್ಕ ವಾಕ್ಯನ ಬೇಗ ಮಾಡಿಬಿಡ್ತೀರ ಐ ವೆಂಟ್ ಸರ್ ಐ ವಿಲ್ ಕಮ್ ಟುಮಾರೋ ಅಂತ ಆರಾಮಾಗಿ ಹೇಳ್ಬಿಡ್ತೀರ ಆದರೆ ದೊಡ್ಡ ವಾಕ್ಯಗಳನ್ನ ನೀವು ಉಪಯೋಗಿಸ್ಬೇಕಾದ್ರೆ ಕಷ್ಟ ಆಗ್ತಾ ಇರಬಹುದು ಅದಕ್ಕೆ ನಾನು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೋಮ್ ಐ ಆಮ್ ಗೋಯಿಂಗ್ ಟು ದ ಥಿಯೇಟರ್ ನಾನು ಈಗ ಥಿಯೇಟರ್ಗೆ ಹೋಗ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ರಾಜೇಶಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ ನಾನು ರಾಜೇಶಿನ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿಗೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಟೂ ಅಂತ ಬಂದಾಗ ಟೂ ಅಂತ ಬಂದಾಗ ಗೆ ಅನ್ನೋ ಅರ್ಥ ಬರುತ್ತೆ ಇಲ್ಲಿ ಟೂ ಎರಡು ಥರ ಉಪಯೋಗಿಸ್ತೀವಿ ಒಂದು ಕೆಲಸಕ್ಕೆ ಹೇಗೆ ಅಂತ ತೋರಿಸ್ಕೊಡ್ತೀವಿ ನೋಡಿ ಇಷ್ಟು ಒಂದು ಕಡೆ ಇದು ನಿಮಗೆ ಡೆಸ್ಟಿನೇಷನ್ ತೋರಿಸುತ್ತೆ ಹೋಗುವ ಜಾಗ ತೋರಿಸುತ್ತೆ ಇನ್ನೊಂದು ರೀತಿ ನಾವು ಟೂ ಉಪಯೋಗಿಸ್ತೀವಿ ಯಾವ ಥರ ಅಂದರೆ ಕೆಲಸಕ್ಕೆ ಯಾವ ಥರ ಕೆಲಸ ನೋಡ್ಕೊಳ್ಳಿ ಇಲ್ಲಿ ಐ ಆಮ್ ಗೋಯಿಂಗ್ ಟು ಅಟೆಂಡ್ ಅ ಫಂಕ್ಷನ್ ನೋಡ್ಕೊಂಡ್ರ ನಾನು ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್ ನಾನು ನನ್ನ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಬೈ ಅ ಮೊಬೈಲ್ ನಾನು ಮೊಬೈಲ್ ಕೊಂಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಇದನ್ನು ನೀವು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಫಾರ್ ಅಂತ ಇದನ್ನು ನೋಡ್ಕೊಳ್ಳಿ ನೀವು ಫಾರ್ ಅಂತ ಕೂಡ ಹೇಳ್ಬೋದು ಗೋಸ್ಕರ ನಾನು ಮೀಟಿಂಗ್ ಅಟೆಂಡ್ ಫಂಕ್ಷನ್ ಅಟೆಂಡ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಾನು ನನ್ನ ಫ್ರೆಂಡ್ನ ಭೇಟಿ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಾನು ಮೊಬೈಲ್ ಕೊಂಡ್ಕೊಳ್ಳೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ಫಾರ್ ಅಂತ ಹೇಳಿದ್ರೆ ಹೇಗೆ ಚೇಂಜ್ ಆಗುತ್ತೆ ನೋಡ್ಕೊಳ್ಳಿ ನೋಡಿ ಐ ಆಮ್ ಗೋಯಿಂಗ್ ಫಾರ್ ಅಟೆಂಡಿಂಗ್ ಅಂತ ಬರ್ಬೋದು ಅಟೆಂಡ್ ಅಂತ ಬರ್ಬೋದು ಐ ಆಮ್ ಗೋಯಿಂಗ್ ಫಾರ್ ಮೀಟಿಂಗ್ ಮೈ ಫ್ರೆಂಡ್ ಅಂತ ಬರ್ಬೋದು ತುಂಬ ಕನ್ಫ್ಯೂಸ್ ಆಗುತ್ತೆ ಐ ಆಮ್ ಗೋಯಿಂಗ್ ಫಾರ್ ಬೈಯಿಂಗ್ ಅಂತ ಬರ್ಬೋದು ದಯವಿಟ್ಟು ಈ ಥರ ಹೇಳಬೇಡಿ ಫಾರ್ನ ನೀವು
ಪರ್ಪಸ್ಗೆ, ಹಂಗಂದ್ರೆ ಹೋಗುವ ಕೆಲಸವನ್ನು ತೋರಿಸೋಕ್ಕೆ ಉಪಯೋಗಿಸ್ಬೇಡಿ. ಫಾರ್ನ ನೀವು ಟೈಮ್ಗೆ ಉಪಯೋಗಿಸಿ ಬಹಳ ಒಳ್ಳೆಯದು. ಐ ಆಮ್ ಗೋಯಿಂಗ್ ಫಾರ್ 5 ಮಿನಿಟ್ಸ್ ಅನ್ನಿ, ಚೆನ್ನಾಗಿರತ್ತೆ. ಐ ಆಮ್ 5 ನಿಮಿಷಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಐ ವಾಸ್ ವೇಟಿಂಗ್ ಫಾರ್ 15 ಮಿನಿಟ್ಸ್, ನಾನು 15 ನಿಮಿಷ ಕಾಯ್ತಾ ಇದ್ದೆ, ಚೆನ್ನಾಗಿರತ್ತೆ. ಆದರೆ ದಯವಿಟ್ಟು ನೀವು ಫಾರ್ ಅಂತ ಉಪಯೋಗಿಸ್ಬೇಕಾದ್ರೆ ಸೂಕ್ಷ್ಮವಾಗಿ ಗಮನ ಇಟ್ಕೊಳ್ಳಿ. ಫಾರ್ ಬದಲು ಇದುವಾಸಿ, ಕೆಲಸ ತೋರ್ಸೋಕ್ಕೆ ಇದುವಾಸಿ. ಐ ಆಮ್ ಗೋಯಿಂಗ್ ಟು ಅಟೆಂಡ್ ಅ ಫಂಕ್ಷನ್, ನಾನು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಫ್ರೆಂಡ್, ನಾನು ನನ್ನ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಬೈ ಅ ಮೊಬೈಲ್. ಇಷ್ಟು ಸಾಕು, ಗೊತ್ತಾಯ್ತಾ? ಸೊ ವೀಕ್ಷಕರೇ, ಇದನ್ನು ಅಭ್ಯಾಸ ಮಾಡಿಬಿಟ್ಟು ಇನ್ನಷ್ಟು ವಾಕ್ಯ ಇದೇ ಥರ ರಚಿಸಿ. ವಿ ವಿಲ್ ಬಿ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಸೊ ಇವತ್ತು ನೀವು 2ನ ಚೆನ್ನಾಗಿ ಕಲ್ತಿದ್ದೀರಾ. ಇನ್ಮೇಲಿಂದ 2ನ ಉಪಯೋಗಿಸ್ಬೇಕಾದ್ರೆ ದಯವಿಟ್ಟು ತಪ್ಪು ಮಾಡಬೇಡಿ. ನೀವು ಮಾತಾಡಬೇಕಾದ್ರೆ ಏನನ್ನಬೇಕು? ಐ ಆಮ್ ಗೋಯಿಂಗ್ ಜೊತೆ ಐ ವಾಸ್ ಗೋಯಿಂಗ್ ಜೊತೆ ಐ ವಿಲ್ ಗೋ ಜೊತೆ ಐ ವಿಲ್ ಬಿ ಗೋಯಿಂಗ್ ಜೊತೆಗೆ ನೀವು ಐ ಆಮ್ ಗೋಯಿಂಗ್ ಟು ಅನ್ನೋದನ್ನು 4-5 ರೀತಿಯಲ್ಲಿ ಉಪಯೋಗಿಸ್ತೀವಿ. ಮೊದಲನೇದಾಗಿ ಐ ಆಮ್ ಗೋಯಿಂಗ್ ಹೋಮ್ ಅಂತ ಡೈರೆಕ್ಟ್ ಹೇಳ್ತೀವಿ, 2 ಇಲ್ದಲ್ಲೇ. ಎರಡನೇದಾಗಿ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್, ಟು ದ ಬಸ್ ಸ್ಟ್ಯಾಂಡ್, ಟು ದ ಏರ್ಪೋರ್ಟ್ ಅಂತ ಹೇಳ್ತೀವಿ. ಮೂರನೇದಾಗಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೋಮ್, ಮೈ ಸಿಸ್ಟರ್ಸ್ ಹೋಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ರವೀಸ್ ಹೋಮ್, ನಾನು ರವಿ ಮನೆಗೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಮೈಸೂರ್, ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು BTM ಲೇಔಟ್, ನಾನು BTM ಲೇಔಟ್ಗೆ ಹೋಗ್ತಾ ಇದ್ದೀನಿ ಅಂತ ಡೈರೆಕ್ಟಾಗಿ ಹೇಳ್ತೀವಿ. ಕರೆಕ್ಟ್? ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡ್ರಿ. ಇನ್ನೊಂದು ಕಡೆ ನಾವು 2ನ ಗೋಸ್ಕರ ಅಂತ, ನಾವು ಯಾವ ಪರ್ಪಸ್ಗೆ ಹೋಗ್ತಾ ಇದ್ದೀವಿ ಅದನ್ನು ತೋರಿಸೋಕ್ಕೆ ಉಪಯೋಗಿಸ್ತೀವಿ. ಒಂದು ಡೆಸ್ಟಿನೇಷನ್, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಇನ್ನೊಂದು ಪರ್ಪಸ್, ಪರ್ಪಸ್ ಅಂದರೆ ಏನು ಕಾರಣಕ್ಕೆ ಹೋಗ್ತಾ ಇದ್ದೀವಿ. ಐ ಆಮ್ ಗೋಯಿಂಗ್ ಟು ರೈಟ್ ಅನ್ ಎಕ್ಸಾಮ್, ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ವೆಯ್ಟ್ ಫಾರ್ ರವಿ, ನಾನು ರವಿಗೆ ಕಾಯಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಸಿಂಗ್ ಇನ್ ದ ಆಡಿಟೋರಿಯಂ, ನಾನು ಆಡಿಟೋರಿಯಮಲ್ಲಿ ಹಾಡು ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಅಟೆಂಡ್ ಅ ಮೀಟಿಂಗ್, ನಾನು ಒಂದು ಮೀಟಿಂಗ್ ಅಟೆಂಡ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇಷ್ಟು ನಿಮಗೆ ಪಕ್ಕ ಆಗಿದೆ. ದಯವಿಟ್ಟು 2 ಜೊತೆ ಇವತ್ತು ಸಾಕಷ್ಟು ವಾಕ್ಯಗಳನ್ನ ರಚಿಸಿಬಿಟ್ಟು 5 ಫಾರ್ಮ್ಸ್ ಜೊತೆಗೆ ಐ ಆಮ್, ಐ ವಾಸ್, ಐ ವಿಲ್, ಐ ವಿಲ್ ಬಿ, ಐ ವೆಂಟ್ ಈ ರೂಪದಲ್ಲಿ ರಚಿಸಿಬಿಟ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ನಾಳೆ ಇನ್ನೊಂದು ಪಾರ್ಟ್ನ ನಾನು ಶುರು ಮಾಡ್ತೀನಿ. ನಾಳೆ ವಿತ್ ಅರ್ಥ ಮಾಡ್ಕೊಳ್ಳೋಣ, ಸರಿಯಾ? ಈಗ ವೀಕ್ಷಕರೇ, ನಾವು ಮಾತಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದಲ್ಲೇ ನಾವು ಸಾಕಷ್ಟು ತಪ್ಪುಗಳನ್ನ ಮಾಡ್ತೀವಿ. ಇಂದಿನ ಟಿಪ್ನಲ್ಲಿ ಈ ಥರ 1-2 ವಿಷಯ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ದಯವಿಟ್ಟು ಇನ್ಮೇಲಿಂದ ಜೆರಾಕ್ಸ್ ಅಂತ ಹೇಳಬೇಡಿ, ಫೋಟೋ ಕಾಪಿ ಅಂತ ಹೇಳಿ. ಫೋಟೋ ಕಾಪಿ ಅಂದರೆ ನಾವು ಕಾಪಿ ಮಾಡ್ತಾ ಇದ್ದೀವಿ. ನೀವು ಜೆರಾಕ್ಸ್ ಅಂತ ಹೇಳಿದ್ರೆ ಅದೊಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಹೆಸರು ಅಷ್ಟೇ, ಅದೊಂದು ಕಂಪನಿ ತಯಾರಿಸಿರೋ ಒಂದು ಪ್ರಾಡಕ್ಟ್ ಹೆಸರು ಅಷ್ಟೇ. ನಾವು ಜೆರಾಕ್ಸ್ ಅಂತ ಹೇಳಬಾರ್ದು, ನಾವು ಫೋಟೋ ಕಾಪಿ ಅಂತ ಇನ್ನೂ ಉತ್ತಮವಾಗಿ ಹೇಳಬೇಕು. ಇನ್ಮೇಲಿಂದ ಏ ಬೇಗ ಒಂದು ಜೆರಾಕ್ಸ್ ಮಾಡ್ಕೊಂಬಾ ಅಂತ ಹೇಳಬಾರ್ದು, ಬೇಗ ಒಂದು ಫೋಟೋ ಕಾಪಿ ತೊಗೊಂಡು ಬನ್ನಿ ಅಂತ ಹೇಳಬೇಕು, ಸರಿಯಾ? ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಮಾಡ್ತೀನಿ. ಎಲ್ಲರೂ ಮಾತಾಡಬೇಕಾದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಮೆಂಟಲಿ ಹ್ಯಾಂಡಿಕ್ಯಾಪ್ಡ್ ಅಂತಾರೆ, ಬುದ್ಧಿಹೀನ, ಬುದ್ಧಿ ಮಂದ ಅಂತ ಎಲ್ಲ ಹೇಳ್ತಾರೆ. ನಾವು ಹಾಗೆ ಹೇಳಬಾರ್ದು. ಯಾಕೆ ಅಂದರೆ ನಾವು ಕೂಡ ಜೀವನಾನ ಎದುರಿಸ್ತಾ ಇದ್ದೀವಿ, ಅವರೂ ಕೂಡ ಜೀವನಾನ ಎದುರಿಸ್ತಾ ಇದ್ದಾರೆ ನಮ್ಮ ಥರನೇ. ಆದರೆ ನಮಗೆ ಅಷ್ಟು ಚಾಲೆಂಜಿಂಗ್ ಏನಿಲ್ಲ ಬಿಡಿ, ಆದರೆ ಅವ್ರಿಗೆ ಚಾಲೆಂಜ್ ಜಾಸ್ತಿ ಇದೆ. ನಾವು 2 ಕೈ 2 ಕಾಲು ಇಟ್ಕೊಂಡು ನಾವು ಜೀವನಾನ ಎದುರಿಸ್ತಾ ಇದ್ದೀವಿ, ಆದರೆ ಅವ್ರ ಹತ್ರ ಏನೋ ಒಂದು ಕೊರತೆ ಅಂತ ನಾವು ತೋರಿಸ್ಕೊಟ್ರೆ ಅವಾಗ ಅವ್ರಿಗೆ ಬೇಜಾರಾಗೋ ಸಾಧ್ಯತೆ ಖಂಡಿತ ಇದೆ. ಕೊರತೆ ಅಲ್ಲ, ಆದರೆ ಅವರು ಜೀವನದ ಚಾಲೆಂಜ್ನ ಒಳ್ಳೆ ರೀತಿ ಫೇಸ್ ಮಾಡ್ತಾ ಇದ್ದಾರೆ, ಅದನ್ನು ತೋರಿಸ್ಕೊಡ್ಬೇಕು. ಹೀ ಈಸ್ ಫಿಸಿಕಲಿ ಚಾಲೆಂಜ್ಡ್, ಹಂಗಂದರೆ ನಮ್ಮ ಥರ ಅಲ್ಲ, ಅವ್ರು ಚಾಲೆಂಜ್ ಇನ್ನೂ ಜಾಸ್ತಿ ಫೇಸ್ ಮಾಡ್ತಾ ಇದ್ದಾರೆ. ಹೀ ಈಸ್ ಮೆಂಟಲಿ ಚಾಲೆಂಜ್ಡ್, ಹೀ ಈಸ್ ವಿಜುವಲಿ ಚಾಲೆಂಜ್ಡ್ ಅಂತೀವಿ, ನೋಡ್ಕೊಳ್ಳಿ ಇಲ್ಲಿ. ಹೀ ಈಸ್ ವಿಜುವಲಿ ಚಾಲೆಂಜ್ಡ್, ವಿಜುವಲಿ ಚಾಲೆಂಜ್ಡ್ ಅಂತೀವಿ. ಹೀ ಈಸ್ ವಿಜುವಲಿ ಚಾಲೆಂಜ್ಡ್ ಅಂದರೆ ಅವನಿಗೆ ಕಣ್ಣಿಲ್ಲ ಅಂತ ಹೇಳೋ ಹಂಗಲ್ಲ, ಆದರೆ ಅವ್ರು ಕಣ್ಣಿಲ್ಲದೇ ಇದ್ರೂ ಅವರು ಲೈಫ್ನ ಫೇಸ್ ಮಾಡ್ತಿದ್ದಾರೆ ಅಂತ ಪಾಸಿಟಿವ್ ರೀತಿಯಲ್ಲಿ ಹೇಳ್ದಂಗೆ ಆಗತ್ತೆ.
ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ಅಂದರೆ ಇದು ಬಳಕೆಯಲ್ಲಿ ಬಂದ್ಬಿಟ್ಟಿದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಮೆಂಟಲಿ ಹ್ಯಾಂಡಿಕ್ಯಾಪ್ಡ್ ಅಂದರೆ ಎಲ್ಲರಿಗೂ ಓ ಗೊತ್ತಾಯ್ತು ಬಿಡಪ್ಪ ಅಂತ. ಅದಕ್ಕೋಸ್ಕರ ನಾವು ಇದನ್ನು ಫಾಲೋ ಮಾಡ್ತಾ ಇದ್ದೀವಿ, ಓನ್ಲಿ ಫಾರ್ ಕನ್ವೀನಿಯನ್ಸ್ ಅಷ್ಟೇ. ಆದರೆ ನಾವು ಮನ್ಸ್ ಮಾಡಿದ್ರೆ ನಾವು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಫಿಸಿಕಲಿ ಚಾಲೆಂಜ್ಡ್ ಮೆಂಟಲಿ ಚಾಲೆಂಜ್ಡ್ ಅಂತ ಇನ್ನೂ ಅವರಿಗೆ ಒಳ್ಳೆಯ ರೀತಿ ಅಡ್ರೆಸ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಕರೆಕ್ಟ್. ಸೊ ದಯವಿಟ್ಟು ಇನ್ಮೇಲಿಂದ ನೀವು ಮಾತಾಡಬೇಕಾದ್ರೆ ಫಿಸಿಕಲಿ ಚಾಲೆಂಜ್ಡ್ ಅನ್ನಬೇಕು, ವಿಜುವಲಿ ಚಾಲೆಂಜ್ಡ್ ಅನ್ನಬೇಕು, ಮೆಂಟಲಿ ಚಾಲೆಂಜ್ಡ್ ಅನ್ನಬೇಕು. ವೀಕ್ಷಕರೇ, ಇವತ್ತು ಗೊತ್ತಿದೆಯಾ ಆನ್ಸರ್ ಪ್ರಶ್ನೆ ನೋಡ್ಕೊಳ್ಳಿ. ನನಗೆ ಬೇಕಾಗಿರೋದು ಫಾರ್ ಮತ್ತೆ ಸಿನ್ಸ್ ಅನ್ನೋ ಪದಗಳನ್ನ ನಾವು ಯಾವ ರೀತಿ ಉಪಯೋಗಿಸ್ತೀವಿ. ಫಾರ್ ಮತ್ತೆ ಸಿನ್ಸ್ ಅನ್ನೋ ಪದಗಳನ್ನ ನಾವು ಯಾವ ರೀತಿ ಉಪಯೋಗಿಸ್ತೀವಿ, ಇದರ ಮಧ್ಯ ಇರೋ ಅಂತರ ಏನು ಅದು ನನಗೆ ಗೊತ್ತಾಗಬೇಕು. ಉದಾಹರಣೆಗೆ ನಾವು ಟೈಮ್ ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇದನ್ನು ಉಪಯೋಗಿಸ್ತೀವಿ. ಕಾಲಕ್ಕೆ ಸಂಬಂಧ ಇಟ್ಕೊಂಡು ನಾವು ಈ ಪದಗಳನ್ನ ಬಳಸ್ತೀವಿ. ಹೇಗೆ ಅದನ್ನು ಬಳಸ್ತೀವಿ, ಅದರಲ್ಲಿ ಇರುವ ಡಿಫ್ರೆನ್ಸ್ ಏನು ನೀವು ಅರ್ಥ ಮಾಡಿಕೊಂಡು ನನಗೆ ಒಂದು ವಾಕ್ಯ ಕಳಿಸಿ, ಒಂದು ಫಾರ್ ಜೊತೆಗೆ ಒಂದು ಸಿನ್ಸ್ ಜೊತೆಗೆ. ಅದು ಸರಿ ಇದೆಯಾ ಇಲ್ವಾ ಅಂತ ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳಿಸ್ತೀನಿ. ಸೊ ವೀಕ್ಷಕರೇ, ಇವತ್ತು ಸಾಕಷ್ಟು ಕಲ್ತಿದ್ದೀರಾ. ದಯವಿಟ್ಟು ನಮ್ಮ ಪಾಠಗಳನ್ನ ನೀವು ಯೂಟ್ಯೂಬಲ್ಲಿ ನೋಡೋದು ಮರಿಬೇಡಿ. ನಿಮಗೇನಾದರೂ ಹಿಂದಿನ ಪಾಠಗಳು ಇನ್ನೂ ನನಗೆ ಪರ್ಫೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅನ್ನೋ ಯೋಚನೆ ಇಟ್ಕೊಂಡಿದ್ರೆ ದಯವಿಟ್ಟು ಯೂಟ್ಯೂಬಲ್ಲಿ ಸುವರ್ಣ ಅಂತ ಟೈಪ್ ಮಾಡಿ, youtube.com ಹೋಗಿ ಸುವರ್ಣ ಅಂತ ಟೈಪ್ ಮಾಡಿ. ಅಲ್ಲಿ ಸುವರ್ಣ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಬ್ರೌಸ್ ವೀಡಿಯೋಸ್ ಅಂತ ಬರುತ್ತೆ. ಅದರಲ್ಲಿ ಸಿಂಪಲಾಗಿ ಇಂಗ್ಲೀಷ್ ನಿಮಗೆ ಆರಾಮಾಗಿ ಸಿಗತ್ತೆ. ಖಂಡಿತ ನೀವು ನಮ್ಮ ಹಳೆ ಎಪಿಸೋಡ್ಸ್ನ ಚೆನ್ನಾಗಿ ನೋಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೂ ನನಗೆ ಆಶ್ಚರ್ಯದ ವಿಷಯ ಏನಂದರೆ, ಹಳ್ಳಿಗಳಿಂದ ನನಗೆ ಆರಾಮಾಗಿ ಫೋನ್ ಮಾಡಿಬಿಟ್ಟು ಹೇಳ್ತಾರೆ, ಸರ್ ನಮ್ಮ ಹಳ್ಳೀಲಿ ಕರೆಂಟ್ ಇಲ್ಲ, ನಾವು ಬಾಗಲಕೋಟೆ ಹತ್ರ ಒಂದು ಹಳ್ಳೀಲಿದ್ದೀವಿ ಆದರೆ ಕರೆಂಟ್ ಇಲ್ಲ, ಆದರೂ ಪರವಾಗಿಲ್ಲ ಸರ್ ನಾವು ಆರಾಮಾಗಿ ಇಂಟರ್ನೆಟ್ಟಲ್ಲಿ ನೋಡ್ತಾ ಇದ್ದೀವಿ, ಡೌನ್ಲೋಡ್ ಬೇರೆ ಮಾಡಿಬಿಟ್ಟಿದ್ದೀವಿ ನಿಮ್ಮ ಪ್ರತಿಯೊಂದು ಎಪಿಸೋಡ್ನ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ನನಗೆ ಹೆಮ್ಮೆ ಆಗತ್ತೆ. ಸೊ ದಯವಿಟ್ಟು ನೀವು ಕೂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೊತೆ ಸಿಂಪಲ್ಲಾಗಿ ಇಂಗ್ಲೀಷ್ ಕಲಿಯಿರಿ. ಹಾಗೂ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಮರೀದಲ್ಲೇ ನಮಗೆ ಈ ವಿಳಾಸಕ್ಕೆ ಕಳಿಸಿ. ಥ್ಯಾಂಕ್ ಯು. ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್.